ಸ್ವಲ್ಪ ಮಾತಾಡ್ರಿ ಅಣ್ಣ ನಾವು ಇನ್ನು ಸುಮ್ಮನಿದ್ರೆ ತಪ್ಪಾಗುತ್ತೆ ಸ್ಟಾಪ್ ಇಟ್ ನಿಮಗೆ ಯಾರು ಇದನ್ನೆಲ್ಲ ಮಾಡು ಅಂತ ಹೇಳಿತು ನಾನು ನಿಮ್ಮ ಜೊತೆ ಎಲ್ಲೂ ಬರ್ತಿಲ್ಲ ಏನು ನೀನು ನನ್ನ ಜೊತೆ ಬರೋದಿಲ್ವಾ ಏನಮ್ಮ ಹಾಗಂದ್ರೆ ನಾನು ನಿಮ್ಮಪ್ಪ ನೀ ನನ್ನ ಮಗಳು ಅಂದಮೇಲೆ ನಾನು ಎಲ್ಲಿ ಇರ್ತೀನೋ ನೀನು ಅಲ್ಲೇ ಇರಬೇಕು ತಾನೇ ಹಾಗೆ ಹೇಳು ತುಕರಮ್ಮ ನೋಡಿ ಸಕ್ಕರೆ ಗುಂಬೆ ನೋಡಿ ನೋಡಿ ಬರ್ತಮ್ಮ ಜಯ ಮಮ್ಮ 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 ಮಾ 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 ನಿಂತ್ಕೊಳ್ಳಿ श्वेता एल्लू बर्तिल्ल अवळु नम्म जोतेने इर्ताळे कारल्लू रेग्दे मने बंद मेलू येनु हेल्तिला याक भूपति हाँ अत्ते याक मातड़िद्रु ನನ್ನಿಂದ ನಿನಗೆ ಅನ್ಯಾಯ ಆಗ್ತಿದೆ ಅಂತಿದ್ದಾರೆ ಏನು ಭೂಪತಿ ನೀನು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ನಿನ್ನ ಮದುವೆ ಆಯ್ತಲ್ಲ ನಿನಗೆ ಖುಷಿನ ಖುಷಿನ भूपति नीन नन जोते मातड़ो रीति ताटी जोते भाषेनु बदलागिदे याक भूपति नी इष्टेल्ला माडिद्रु नन्न जोते नक नक मातड़बेकु अंत एक्सपेक्ट माड्तिद्या अय्या इन्नु भूपति अब निगे इष्ट सिट्टु बरोष्टु नानी इष्टेल्ला आद्रु एनु आगिल्वा निगे निन्निंद नन्न इडी जीवन नाश आगोगोदु एनु अन्नस्तल्वा ना जीवन हाळ್ ಮಾಡಿದ್ನಾ
ವಿನಾಶ ಮಾಡುತ್ತನ. ಏನ್ ಮಾತಾಡ್ತಿದ್ಯೋ? ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಬೇಡ. ನೀನೇನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಯಾಕೋ ಯಾಕೋ ಈ ತರ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತಿದ್ಯಾ? ನನಗೆ ಸತ್ತು ಹಂಗಾಗ್ತಿದೆ. ನಿನ್ ಬಾಯಲ್ಲಿ ಇಂಥದನ್ನ ಕೇಳಕ್ಕಾಗ್ತಿಲ್ಲ ಭೂಪತಿ. ನಿಜ ಹೇಳು, ನಾನೇನ್ ಮಾಡಿದೆ? ಎಲ್ಲ ಆಗಿತ್ತು ನಿನ್ನಿಂದಲೇ, ನೀನೇ ಮಾಡಿದ್ದು. ಈಗೇನು ಗೊತ್ತಿಲ್ದಿರೋ ತರ ನಟ್ಕಾಡ್ಬೇಡ ನೀನು. ಏನಂದ್ರೆ ನಮ್ಮ ಗಂಡ ನಮ್ ಜೊತೆ ಕಳ್ಸಲ್ವಾ? ಅಯ್ಯೋ, ಕಳ್ಸಲ್ಲ ಅಂತ ಹೇಳೋ ಹಕ್ಕು ನಮ್ಗಿಲ್ಲ. ಆದ್ರೆ ಶ್ವೇತಾ ನಮ್ ಜೊತೆನಲ್ಲೇ ಇರ್ಲಿ ಅನ್ನೋದು ನಮ್ಮ ಆಸೆ ಅಷ್ಟೇ. ಇದೊಳ್ಳೆ ಕಥೆ ಐತಲ್ರಿ ನಿಮ್ದು. ಇವಳನ್ನ ನಿಮ್ ಜೊತೆನೆ ಇಟ್ಕೋಬೇಕು ಅಂತ ನಿಮ್ಗೆ ಇಷ್ಟ ಆಸೆ ಇರ್ಬೇಕಾದ್ರೆ, ಇವಳು ನಮ್ ಮಗಳು ನಮ್ ಜೊತೆ ಇಟ್ಕೋಬೇಕು ಅಂತ ನಮ್ಗೆ ಎಷ್ಟು ಆಸೆ ಇರ್ಬೇಡ. ಅದೆಲ್ಲ ಗೊತ್ತಿಲ್ಲ. ನನ್ ರಕ್ತ ನಮ್ಮ ಮನೇಲೆ ಇರಬೇಕು. ನಾನು ಅವಳನ್ನ ಎಲ್ಲೂ ಬಿಟ್ಟು ಹೋಗಲ್ಲ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವು ಮನಸ್ಫೂರ್ತಿಯಾಗಿ ಅವಳನ್ನ ಕಳಿಸ್ಕೊಟ್ರೆ ಮಾತ್ರ ನಾವು ನಮ್ಮ ಮಗಳನ್ನ ಖುಷಿ ಖುಷಿಯಾಗಿ ಕರ್ಕೊಂಡು ಹೋಗ್ಬೋದು. ನಮಗ್ ಮನಸ್ಸು ಬರ್ತಿಲ್ಲ ಜಯ ಅವ್ರೆ. ಅವಳು ಇಲ್ಲೇ ಇರ್ಲಿ ಅಂತ ನಮ್ಗಾಸೆ. ನೋಡಿ, ನಿಮಗ್ ಯಾವಾಗ ಬೇಕೋ ನೀವಿಲ್ಲಿ ಬಂದು ನಿಮ್ ಮಗಳನ್ನ ನೋಡ್ಕೊಂಡು ಹೋಗಿ. ಅವಳು ನಿಮ್ಮನೆ ಕರ್ಕೊಂಡು ಹೋಗಿ ಅಲ್ಲಿ ಇರಿಸ್ಕೊಂಡು ಮತ್ತೆ ಕಳಿಸಿ. ಆದ್ರೆ ಪಾಪು ಇಲ್ಲೇ ಇರ್ಲಿ ಅಂತ ನಮ್ಗೆ ಆಸೆ ಆಗ್ತಾ ಇದೆ. ಅಲ್ಲ ರೀ ನೀರು, ಅವಳು ನಮ್ ಜೊತೆ ನಮ್ಮ ಮನೆಗೆ ಬರೋ ಬದಲು ಇಲ್ಲಿ ಬಿಟ್ಟೋದ್ರೆ ಲಾಭ ಕಣೋ? ಓ, ಲಾಭ ನಷ್ಟ ಇಲ್ಲ. ಆಮೇಲೆ ನನಗೆ ನನ್ನ ಮಗಳು ಬೇಕು. ಏಯ್, ಮಗಳು ನಿನ್ನವಳೆ. ಅದ್ರ ಜೊತೆಗೆ ಈ ಮನೆ, ದುಡ್ಡು, ಒಡವೆ, ಬಂಗಾರ ಎಲ್ಲನೂ ನಿನಗೆ ಸಿಗುತ್ತೆ ಕಣೋ. ಅವಳು ಇಲ್ಲೇ ಇರಲಿ, ನಾವೇ ಆಗಾಗ ಬಂದು ಹೋಗೋಣ. ಬಂದಾಗೆಲ್ಲ ಏನಾದರೂ ಕಿತ್ಕೊಂಡು ಹೋಗೋಣ. ಏನಂತೀಯಾ? ಹೌದಲ್ವಾ, ನೀನು ಹೇಳೋದು ಸರಿನೇ. ಏನಾಯ್ತು ಅದೇನು ಅಂತ ನಮಗೂ ಹೇಳಿ, ನಮಗೂ ಗೊತ್ತಾಗ್ಲಿ. ಸ್ವೀಟಿ ನಮ್ ಜೊತೆ ನಮ್ಮ ಮನೇಲಿರೋದು ನಿಮ್ಗೆ ಒಪ್ಪಕೇನಾ? ಸ್ವೀಟಿ? ಶ್ವೇತಾ, ಶ್ವೇತಾ. ನಾನು ಅವಳ ಪ್ರೀತಿಯಿಂದ ಸ್ವೀಟಿ ಅಂತ ಕರೆಯೋದು. ಓಹ್, ತುಂಬಾ ಸ್ವೀಟ್ ಆಗಿದೆ ನೀವು ಕರೆಯೋದು. ನೀವು ಸ್ವೀಟಿ ಅಂತೀರಿ, ನಿಮ್ಮತ್ತೆಗೆ ಪುಟ್ಟ ಅಂತಾರೆ, ನಿಮ್ಮಣ್ಣ ಪಾಪು ಅಂತಾರೆ. ನಿಮ್ಗಳ ಪ್ರೀತಿ ಮಧ್ಯೆ ನಾನ್ ಪಾತಿ ಆಗ್ಲೆ? ಬೇಡ, ನನ್ನ ಮಗಳ ಮೇಲೆ ನೀವೆಲ್ಲ ಇಷ್ಟು ಪ್ರೀತಿ ಇಟ್ಟಿರುವಾಗ ನಾನು ಅವಳನ್ನು ಹೇಗೆ ಕಿತ್ಕೊಂಡು ಹೋಗ್ಲಿ? ನನ್ಗೆ ಯಾಕೋ ಮನ್ಸು ಬರ್ತಿಲ್ಲ. ಅವಳು ಇಲ್ಲೇ ನಿಮ್ಮೊಟ್ಟಿಗೆ ಇರಲಿ. ನಾನೇ ಅವಾಗ ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಅಲ್ವೇನಮ್ಮ, ನೀನೇನಂತೀಯ? ನಾನು ಹೂ ಅಂತಿನತ್ತು ಕರಮ್ಮ. ಇದರಿಂದ ನಮ್ಮ ಸಕ್ಕರೆ ಗೊಂಬೆಗೂ ಖುಷಿ, ನಮಗೂ ಖುಷಿ. ಅಲ್ಲ ರೀ, ಈಗ ತಾನೇ ನೀವೇ. ಅಯ್ಯೋ ಸುಮ್ಮನೆ ರಜಯ್ಯ, ಈ ತಂದೆ ಕರಳು ಏನು ಅಂತ ನಿಂಗೆ ಅರ್ಥ ಆಗ್ತಾ ಇಲ್ವೇ? ಅವಳೆಲ್ಲೇ ಇದ್ರು ನಮ್ಮ ಮಗಳ ಕಣೆ ಜಯ, ಆ ಸತ್ಯ ಬದಲಾಗಲ್ಲ. ಬರ್ಲೇನಮ್ಮ, ಇನ್ಮೇಲೆ ಬೆಳಿಗ್ಗೆ ಸಂಜೆ ದಿನಾಲೂ ಫೋನ್ ಮಾಡ್ತಾ ಇರೋ. ಏನಮ್ಮ ಮಾಡದೆ ಇದ್ರೂ ಪರವಾಗಿಲ್ಲ, ನಾವೇ ಆಗಾಗ ಬಂದು ನೋಡ್ಕೊಂಡು ಹೋಗೋಣ. ನನ್ನ ಮುದ್ದು ಸಕ್ಕರೆ ಗೊಂಬೆ, ಮೊಮ್ಮಗಳಂದ್ರೆ ಮೊಮ್ಮಗಳು, ನನ್ನ ಮನೆ ಮಹಾಲಕ್ಷ್ಮಿ. ಪುಟ್ಟ, ನಾವು ಹೋಗಿ ಬರ್ತೀವಿ. ಪುಟ್ಟ, ನಿನಗೆ ಯಾವತ್ತು ಈ ಅಮ್ಮ ನೆನಪಾಗ್ತಾಳೋ ಅವಾಗ ಮನೆಗೆ ಬಾ. ನಾನು ಯಾವಾಗಲೂ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನಿನಗೊಬ್ಳು ಅಕ್ಕ ಇದ್ದಾಳೆ, ಪುಟ್ಟು ಅಕ್ಕನ ಮಗ ಇದ್ದಾನೆ, ಅವ್ರನ್ನೆಲ್ಲ ಮರಿಬಾರ್ದು ಆಯ್ತಾ?
ನೀನು ಯಾವಾಗಲೂ ಖುಷಿಯಾಗಿರಬೇಕು. ನನ್ನ ಬಂಗಾರ ನೀನು. ಹೋಗಿ ಬರ್ತೀನಿ. ಬರ್ಲಾ ಪುಟ್ಟ. ನಕ್ಷತ್ರ ಅಂದ್ರೆ ನನ್ನ ಜೀವನದ ಬೆಸ್ಟ್ ಚಾಪ್ಟರು. ನೀನ್ ಸಿಕ್ಕಿದ್ದೆ ನನ್ನ ಲೈಫ್ಗೊಂದು ಲಕ್ ಅಂತ, ಹಾಗೆ ಹೀಗೆ ಅಂತ ಏನೇನೋ ಅನ್ಕೊಂಡಿದ್ದೆ. ಆದ್ರೆ ನೀನು ನಾನೇನ್ ಮಾಡ್ದೆ? ಯಾಕೋ ಯಾಕೋ ಈಗ ಆಡ್ತಿದ್ಯಾ? ನಾನು ಏನ್ ಮಾಡ್ದೆ ಅದನ್ನಾದ್ರೂ ಹೇಳು. ಮತ್ತೆ ಮತ್ತೆ ಅದನ್ನ ಕೇಳಿ ನನಗಿನ್ನ ಕೋಪ ಬರ್ಸ್ಬೇಡ. ನನಗ್ ಬರ್ತಿರೋ ಕೋಪಕ್ಕೆ ನಾನು ಏನ್ ಅನ್ಬಿಡ್ತೀನೋ ಏನ್ ಮಾಡ್ತೀನೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ನ ಮನಸ್ಸಲ್ಲಿ ಈ ತರದೊಂದು ಥಾಟ್ ಇದೆ ಅನ್ನೋ ಒಂದು ಸಣ್ಣ ಕ್ಲೂ ಕೂಡ ಇರಲಿಲ್ಲ ನನಗೆ. ಇಷ್ಟೇ ನಾನು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ಇವತ್ತು ನನಗೆ ನನ್ನ ಮೇಲೆ ಸಿಟ್ಟು ಬರ್ತಿದೆ. ಎಷ್ಟು ತಿಂದಿದ್ದ ಈ ಪ್ಲಾನ್ ಮಾಡ್ತಿದ್ದೆ. ಏನು ಮಾತಾಡ್ತಿದ್ಯಾ? ಯಾಕೋ ಈ ತರ ಎಲ್ಲ ಹೇಳಿದ್ರೆ ಸಾಯ್ತಿದ್ಯಾ? ಅಲ್ಲಿ ಏನೇನೆಲ್ಲ ಆಯ್ತು ಅಂತ ಗೊತ್ತಿದ್ದು ನಿನಗಂತಿದ್ಯಲ್ಲ. ಈಗ ಒಂದೊಂದಾಗಿ ಒಂದೊಂದಾಗಿ ಅರ್ಥ ಆಗ್ತಿದೆ ನನಗೆ. ನಾನು ಎಂಗೇಜ್ ಆಗಿದ್ದ ಹುಡುಗಿಗಿಂತ ನಿನ್ನ ಎತ್ತರ ಕೆಟ್ಟಿದ್ನಲ್ಲೇ. ನೀನು ಒಂದು ಕ್ಷಣ ಕಾಣಿಸ್ತೇ ಹೋದ್ರು ಹೋದ್ರು ನಕ್ಷತ್ರ ಇಲ್ಲಿ ನಕ್ಷತ್ರ ಇಲ್ಲಿ ನಕ್ಷತ್ರ ಇಲ್ಲಿ ನಾನು ಮಾತಾಡ್ತಿದ್ದೆ. ಅಷ್ಟು ಇಷ್ಟಪಡ್ತಿದ್ದೆ. ನಿನ್ನೆ ನೀನು ನನ್ನ ಹತ್ರ
ನನ್ನ ಫ್ರೆಂಡ್ಶಿಪ್ಗಿಂತ ಇನ್ನೇನು ಮುಖ್ಯ ಅಲ್ಲ. ನೀನು ನಿನ್ನ ತಾಯಿ ತೋರಿಸಿದ ಹುಡುಗೇನೆ ಮದುವೆ ಆಗೋ ಚೆನ್ನಾಗಿರು ಅಂತ ಹೇಳಿದಾಗ ನಿನ್ನ ಫ್ರೆಂಡ್ಶಿಪ್ ಬಗ್ಗೆ ನನ್ಗೆ ಎಷ್ಟು ಹೆಮ್ಮೆ ಅನ್ನಿಸ್ತು. ಇದ್ರೆ ಇಂಥ ಒಬ್ಬ ಫ್ರೆಂಡ್ ಇರಬೇಕು ಅಂತ ಅನ್ನಿಸ್ತು. ನನ್ನ ತಾಯಿ ಹತ್ರ ಪ್ರತಿ ಸಲ ಅದನ್ನೇ ಹೇಳಿ 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 ನಿನ್ನನ್ನು ಇಲ್ಲಿಗಿಟ್ಟಿದ್ದೆ ಇಲ್ಲಿಗೆ. ಆದ್ರೆ ನೀನ್ ಮಾಡಿ ನನ್ನ ನಿನ್ನ ಸ್ನೇಹ ಸುಳ್ಳು ಅಂತ ಮಾತ್ರ ಹೇಳ್ಬೇಡ. ಅದ್ರಲ್ಲಿ ಯಾವ ಕಲ್ಮಶನೂ ಇಲ್ಲ. ಅನ್ಕೊಂಡಿದ್ದೆ ಅನ್ಕೊಂಡಿದ್ದೆ ನನ್ನ ತಾಯಿ ಪ್ರೀತಿಗಿಂತ ಬೇರೆ ಯಾವುದು ಪ್ಯೂರ್ ಅಲ್ಲ. ಇದ್ರೆ ನನ್ನ ನಿನ್ನ ಫ್ರೆಂಡ್ಶಿಪ್ ಅಷ್ಟು ಇನ್ನೇನು ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ಕಣೆ. ಅದಕ್ಕೆ ತಾನೇ ಫ್ರೆಂಡ್ ಫ್ರೆಂಡ್ ಅಂತ ಸಾಯ್ತಾ ಇದ್ದು. ಆದ್ರೆ ಯಾವ ಮನುಷ್ಯನ ಮನಸ್ಸಲ್ಲಿ ಯಾವಾಗ ಕಲ್ಮಶ ಹುಟ್ಟುತ್ತೋ ಗೊತ್ತೇ ಆಗಲ್ಲ. ಭೂಪತಿ ಪ್ಲೀಸ್ ಕಣೋ, ನಿನ್ನ ಕೈ ಮುಗಿತೀನಿ ನಾನು. ಈ ತರ ಎಲ್ಲ ಮಾತಾಡಿ ಚುಚ್ಚು ಬೇಡ್ವೋ. ಏನಾಗ್ತಿದೆ ಅದನ್ನಾದ್ರೂ ಹೇಳು. ಯಾಕೆ ಕಾಡ್ತಿದ್ಯಾ? ನನ್ ಮನಸ್ಸಲ್ಲಿ ಫ್ರೆಂಡ್ಶಿಪ್ ಅನ್ನೋ ಭಾವನೆ ಬಿಟ್ರೆ ಬೇರೆ ಏನು ಇರ್ಲಿಲ್ಲ ಕಣು. ನಿನಗ್ ಯಾಕೆ ನನ್ ಮನೆಗೆ ಅನುಮಾನ ಬರ್ತಿದೆ? ಯಾವ ಫೀಲಿಂಗ್ಸು ಇಲ್ಲ ಅಂತ ಹೇಳಿದ್ರೆ ನನಗ್ ಪ್ರಪೋಸ್ ಮಾಡ್ಬೇಕು ಅನ್ನೋ ಪ್ಲಾನ್ ಮಾಡಿದ್ದಿದ್ದು ಸುಳ್ಳ. ಅದ್ ಯಾವತ್ತೋ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ಕಣು. ಇಲ್ಲ, ನನ್ನ ಮದುವೆ ಆಗಕ್ಕಿಂತ ಮುಂಚೆ ಬರೀ ಮೂರೇ ಮೂರು ದಿನದ ಮುಂಚೆ ನನ್ನ ತಾಯಿನ ಮೀಟ್ ಮಾಡಿ ನೀನ್ ಎಲ್ಲ ಮಾತಾಡಿದ್ದು ನಿಜ ತಾನೆ? ಇಲ್ಲ, ಅದು ನಿಜನೇ. ನಿಮ್ಮಮ್ಮ ನನಗೆ ಸಿಕ್ಕಿದ್ದು ಮೀಟ್ ಆಗಿದ್ದು ಎಲ್ಲ ನಿಜನೇ. ಆದ್ರೆ ಅದ್ ನಾನ್ ಪ್ಲಾನ್ ನಿಜ ಅಂತ ನೀನೇ ಒಪ್ಕೋತಿದ್ಯ ಅಂದ್ಮೇಲೆ ಅವತ್ತಿಂದಾನೆ ನಿನ್ ಮನಸ್ಸಲ್ಲಿ ಆಸೆ ಇತ್ತು ತಾನೆ? ಇಲ್ಲ ಭೂಪತಿ, ಅವತ್ತು ಅವ್ರು ಕರೆದಿದ್ದಕ್ಕೆ ನಾನು ಹೋಗಿದ್ದು. ಮತ್ತೆ ಸುಳ್ಳು, ಮತ್ತೆ ಸುಳ್ಳು ಹೇಳ್ತಿದ್ಯಾ? ಇದನ್ನೆಲ್ಲ ಪ್ಲಾನ್ ಮಾಡೇ ಮಾಡ್ತಿರೋ ನೀನು. ಈ ವಿಷಯ ನಿನಗಲ್ದೆ ಚಾಚಂಗಲ್ದೆ ರಾಜಣ್ಣಂಗಲ್ದೆ ಇನ್ಯಾರು ಗೊತ್ತು? ನಿನ್ ತಂದೆ ಕೂಡ ನಾನ್ ಹೇಳದ್ಮೇಲೆ ಗೊತ್ತಾಗಿತ್ತು. ಮತ್ತಿದನ್ನ ಇನ್ಯಾರು ಮಾಡೋದಕ್ ಸಾಧ್ಯ? ಈ ಕೆಲ್ಸ ಇನ್ಯಾರು ಮಾಡ್ತಾರೆ? ಮಾತಾಡು. ಯಾಕೆ ಸುಮ್ಮನೆ ಆದೆ? ಮಾತಾಡು. ಇಲ್ಲ ಭೂಪತಿ, ಅಲ್ಲ ಅವತ್ತು ಏನಾಯ್ತು ಅಂತ ನನಗೂ ಗೊತ್ತಿರ್ಬೋದು. ನೀನು ಗೆದ್ದಿರ್ಬೋದು ಕಣೆ, ನನ್ನನ್ನ ಮದುವೆ ಆಗಿರ್ಬೋದು. ಆದ್ರೆ ಇಲ್ಲಿ ನಿನಗೆ ಜಾಗ ಆಗಲ್ಲ. ಇನ್ನು ಮುಂದೆ ನೋಡೋಣ. ಭೂಪತಿನೇ ಬೇರೆ. ನಿನ್ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಪಡೋ ದಿನೋ ದಿನೋ ತುಂಬಾ ದೂರ ಇಲ್ಲ. ಇಲ್ಲ, ಕತ್ತಲಾದ ನೆನ್ಪಿಟ್ಕೋ. ಬೇರೆ ಏನಿಲ್ಲ, ದೀಪವಾಗು ಉತ್ತರವನ್ನು ಉತ್ಸಾಹವನ್ನು ತುಂಬು ನೀ ನನ್ನಲ್ಲಿ ಸಾಂತ್ವನ ನೀಡಿದ ಈ ಹುಚ್ಚು ಸಂತೆ ನೀ